எதிரா சுவர்ணா ಹಾಯ್ ಆನ್ ಟೈಮ್ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಇವತ್ತು ನಿಮ್ಮ ಲಂಬು ಸರ್ ಜೊತೆ ನಾನು ಇದ್ದೀನಿ ನೋ ಪ್ರಾಬ್ಲಮ್ ನೋ ಸಾರಿ ಪ್ಲೀಸ್ ಈ ಸಲ ನಾದರೂ ದಯವಿಟ್ಟು ನಿಮ್ಮ ಥರನೇ ಇರಿ ಆಲ್ರೈಟ್ ಒಳ್ಳೆ ಮಕ್ಕಳ ಥರಲ್ಲ ದಯವಿಟ್ಟು ಪೋಸ್ ಕೊಡ್ಬಿಡಿ ಈಗ ಫಿಲ್ಮಿಗೆ ಲೇಟ್ ಆಗುತ್ತೆ ಚಲೇ ಹಾಳಾದವಳು ಅಷ್ಟು ದೂರ ನಾವು ಕೂತ್ಕೊಳ್ಳೋದು ಕುಳ್ಳಿ ನೋಡಿ ಇಲ್ಲಿ ಕೂತ್ರೂ ನಂಗೆ ಕುಳಿ ಸಿಗಲ್ಲ ಥು ಯಾಕೆ ಹಿಂಗೆ ಮಾಡಿದೆ ನನ್ನ ಜೊತೆ ಕೂತ್ಕೋಬಾರ್ದಿತ್ತ ನೋಡಿದೇನೋ ಹರಿ ನೀನು ಇಲ್ದಿರೋವಾಗ ಮನೇಲಿ ಏನೇನು ನಡೆಯುತ್ತೆ ಅಂತ ಆ ಮೇಷ್ಟ್ರು ಸಿನಿಮಾಗೆ ಹೋಗ್ಬೇಕು ಅಂತ ಬೇಗ ಪಾಠ ಮುಗಿಸಿದ್ನಂತೆ ಅವನೆಂತ ಮೇಷ್ಟ್ರು ಅಮ್ಮ ಅವ್ಳು ಸಿನಿಮಾದಿಂದ ಬರಲಿ ನಾನೇ ವಿಚಾರಿಸ್ತೀನಿ ಬಿಡು ಅಯ್ಯೋ ನೀನು ವಿಚಾರಿಸೋ ಚಂದ ನಂಗೆ ಗೊತ್ತಿಲ್ವೇ ಇತ್ತೀಚೆಗೆ ಯಾಕೋ ನೀನು ನಿನ್ನ ಹೆಂಡತಿ ಮಗಳ ದಾರಿನೇ ಹಿಡಿತಿದೀಯ ನನ್ನ ಮಾತು ಅಂತಂದರೆ ನಿನಗೆ ಅಷ್ಟಕ್ಕಷ್ಟೇ ಅಮ್ಮ ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೋತಿದೀಯ ಅಷ್ಟೇ ಹೋಗಿ ನಿಶ್ಚಿಂತೆಯಾಗಿ ಮಲಗೋಗು ಮೇಘನ ಬಂದಿದ್ದೆ ನಿನ್ನ ಎದುರಿಗೆ ನಾನೇ ವಿಚಾರಿಸ್ತೀನಿ ಹೋಗಮ್ಮ ನಾನೇ ಬಂದು ಎಬ್ಬಿಸ್ತೀನಿ ಆಗ್ಬೋದಾ ಸರೋ ಸರೋ ಎಲ್ಲಿದೆಯಾ ಸರೋ ಸಾವಿತ್ರಿ ಎಲ್ಲಿ ಏನೋಪ್ಪ ಬೆಳಗಿಂದ ರೂಮಲ್ಲೇ ಇದ್ಲು ಏನೋ ತಲೆನೋವಂತೆ ಓಹೋ ಇರಲಿ ಬಿಡು ರೆಸ್ಟ್ ತಗೊಳ್ಳಿ ಅಲ್ವೇ ಮೇಘನ ನಿಜಕ್ಕೂ ಅವ್ರ ಜೊತೆ ಸಿನಿಮಾಕ್ಕೆ ಹೋಗಿದಾಳ ನಿಜಾನೇ ಹೇಳ್ದಂಗಿತ್ತು ಗೊತ್ತಿಲ್ಲ ಅದು ನಿಜಕ್ಕೂ ನಿಜ ಅನ್ನೋದಾದರೆ ಒಳ್ಳೇದೇ ಅಲ್ವಾ
ಒಳ್ಳೇದೇನೆ, ನಾನು ಮಾತಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹೌದು ಕಣೆ ಸರ್, ಅವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ಸಲಿಗೆ ಬೆಳೆದ್ಬಿಟ್ರೆ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸಾವಿತ್ರಿ ಮದುವೆ ಸಾಂಗವಾಗಿ ನಡೆದ್ಬಿಟ್ರೆ ನಾನು ನಿರಾಳ ಆಗ್ಬಿಡ್ತೀನಿ ಕಣೆ. ಯಾವುದಕ್ಕೂ ಮೇಘ್ನ ಸಿನಿಮಾದಿಂದ ಬರಲಿ, ಏನೇನು ಮಾತಾಡೋದು ಅಂತ ಕೇಳಿ ತಿಳ್ಕೊಂಡ್ರೆ ಅವ್ರ ರೀತಿ ನೀತಿನೂ ನಮಗೂ ಅರ್ಥವಾಗುತ್ತೆ. ಏನಂತೀಯ ನೀನು? ಹ್ಞೂ, ಒಳ್ಳೇದೇನೆ. ಇನ್ಮೇಲೆ ನಿಮ್ಮ ಮಗಳು ಮೇಷ್ಟ್ರ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಬಿಡಿ. ಅವರು ಅವಳಿಗೆ ಒಳ್ಳೆಯವ್ರು ಅನಿಸ್ಬಿಟ್ಟಿದ್ದಾರೆ ಈಗ. ಸೂಪರ್ ಆಗಿತ್ತಲ್ವೇನೋ? ಹ್ಞೂ, ಸಿನಿಮಾಗಿಂತಲೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದು ಇನ್ನೂ ಮಜವಾಗಿತ್ತು. ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಹೋಗಿದ್ದು ಗೊತ್ತಾ? ನನಗೂ ಇದೇ ಫಸ್ಟ್ ಟೈಮ್ ಹಿಂಗೆಲ್ಲ ಆಗಿದ್ದು. ನೋ ದಡ್ಡ, ನಾನು ಅದನ್ನೇ ತಾನೇ ಹೇಳಿದ್ದು. ಬಿಟ್ಟು ಹೋಗಲ್ಲ ಅಲ್ಲ? ಯಾಕೋ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ತಿದ್ಯಾ? ಹೂನೆ, ಸಿನಿಮಾ ಡೈಲಾಗೆ ನಿಜವಾಗ್ಲೂ ಹಿಂಗೆಲ್ಲ ಹೇಳಕ್ಕಾಗತ್ತಾ? ಹ್ಞೂ, ನನಗೆ ಗೊತ್ತಿತ್ತು ನೀನು ಸಿನಿಮಾದಲ್ಲೇ ಮುಳುಗೋಗಿದ್ದೆ ಅಂತ. ಸಿನಿಮಾ ನೋಡ್ತಾ ನೋಡ್ತಾ ಕೊಂಡಲ್ಲೆಲ್ಲ ನೀರು ಬರೆಸ್ಕೊಂಡು ಕೂತಿದ್ದೆ. ಈಗಲೂ ಸಿನಿಮಾ ಎಲ್ಲ ನೋಡ್ಕೊಂಡು ಅಳ್ಬೇಕೇನೋ. ಹೋಗಪ್ಪ.